ಬರಿದಾದ ಕಡ್ಡಿಪೆಟ್ಟಿಗೆಯಿಂದ ರೆಕ್ಕೆ ಹೊಡೆದಂತೆ ಸಪ್ಪಳ ಮಾಡುವ ಆಟಿಗೆ ಮಾಡುವುದು ಬಹು ಸುಲಭ. ಇದಕ್ಕಾಗಿ 15 ಬರಿದಾದ ಕಡ್ಡಿಪೆಟ್ಟಿಗೆಗಳು ಹಾಗೂ ಸೆಲ್ಲೋ ಟೇಪ್ ಬೇಕಾಗುವು. ಖಾಲಿ ಪೆಟ್ಟಿಗೆಯಲ್ಲಿ ಒಳಗಿನ ಕಡ್ಡಿ ಇಡುವ ಪೊಟ್ಟಣವನ್ನು ತೆಗೆದಿಟ್ಟು ಬರೀ ಪೊಳ್ಳು ಪೆಟ್ಟಿಗೆಯನ್ನು ತೆಗೆದುಕೊಳ್ಳಿ. ಎರಡು ಪೊಳ್ಳು ಪೆಟ್ಟಿಗೆಗಳನ್ನು ಸಮೀಪ ತಂದು ಹಾಗೂ ಒಳಗಿನ ಎರಡು ಬದಿಗಳನ್ನು ಟೇಪ್ದಿಂದ ಅಂಟಿಸಿ. ಇದು ಹಿಂಜದಂತೆ ಕೆಲಸ ಮಾಡುವುದು. ಈಗ ಮೂರನೇ ಪೆಟ್ಟಿಗೆಯನ್ನು ತೆಗೆದುಕೊಳ್ಳಿ. ಅದನ್ನು ಕೂಡ ಈ ಮೊದಲಿನ ಸರದ ಜೊತೆ ಇಟ್ಟು ಅವುಗಳ ಒಳಬದಿಗೆ ಟೇಪ್ ಹಚ್ಚಿ ಜೋಡಿಸಿ. ಈ ರೀತಿಯಾಗಿ ಎಲ್ಲ 15 ಪೆಟ್ಟಿಗೆಗಳ ಒಂದು ಸರವನ್ನು ತಯಾರಿಸಿ ಇದನ್ನು ವರ್ತುಳಾಕಾರವಾಗಿ ಮಡಿಸರಿಸುವುದ ಸಾಧ್ಯವಾಗಬಹುದು. ಈಗ ಈ ರೀತಿಯಾಗಿ ಒಳಗಿನ ಬಂಗಲು ಸೆಲೋ ಟೇಪ್ದಿಂದ ನಾವು ಅಂಟಿಸುತ್ತಿದ್ದೇವೆ. ಇದನ್ನು ಈಗ ವರ್ತುಳಾಕಾರವಾಗಿ ಸುದ್ದ ಮಾಡಬಹುದು. ಎರಡೂ ಬದಿಗಳ ಪೆಟ್ಟಿಗೆಯನ್ನು ಕೈಯಲ್ಲಿ ಹಿಡಿದು ಮೇಲೆ ಕೆಳಗೆ ಮಾಡಿದಾಗ ರೆಕ್ಕೆ ಹೊಡೆದಂತೆ ಸಪ್ಪಳ ಬರುವುದು. ಇದನ್ನು ಮಾಡಲು ಒಂದು ಕಾಸು ಕೂಡ ಬೇಕಾಗುವುದಿಲ್ಲ. ಆದರೂ ಆಡಲು ಇದು ಒಂದು ಮೋಜಿನ ಆಟಿಕೆ.